ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೋಚ್ ಚೆನ್ನಬಸಪ್ಪ ಅವರು ತಮ್ಮ ಪುಸ್ತಕದಲ್ಲಿ ಟಿಪ್ಪು ಸುಲ್ತಾನನ್ನ ವೈಭವೀಕರಿಸಿ ಕೊಡಗಿನವರು ಕೊಡಗಿನವರಲ್ಲವೆಂದು ಹೇಳುವ ಮೂಲಕ ಅವಮಾನಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪುಸ್ತಕವನ್ನ ನಿಷೇಧಿಸುವಂತೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಜಿಲ್ಲಾಧಿಕಾರಿಗಳನ್ನ ಆಗ್ರಹಿಸುವುದಲ್ಲದೆ ಈ ಸಂಬಂಧ ನ್ಯಾಯಾಂಗ ಹೋರಾಟ ನಡೆಸುವುದಾಗಿ ಸ್ಪಷ್ಟಪಡಿಸಿದರು. ಕೋ ಚೆನ್ನಬಸಪ್ಪ ವಿರುದ್ಧ ಹೋರಾಟಗಳನ್ನು ನಡೆಸಲು ಮುಂದಾದ ಅಡ್ಡಂಡ ಕರಿಯಪ್ಪ ಅವರು ಕೇವಲ ಕ್ಷಮೆಯಾಚಿಸಿದ್ದಾರೆಂದು ತಮ್ಮ ಹೋರಾಟವನ್ನ ಹಿಂದಕ್ಕೆ ಪಡೆದಿರುವುದಾಗಿ ಹೇಳಿಕೆ ನೀಡಿರುವುದು ಅಸಂಬದ್ಧ. ಕ್ಷಮೆ ಕೇಳಿದರೂ ವಿವಾದಾತ್ಮಕ ಹೇಳಿಕೆ ಇರುವ ಪುಸ್ತಕ ಜನರ ನಡುವೆ ಹರಿದಾಡುತ್ತಲೇ ಇರುತ್ತದೆ. ಈ ಹಿನ್ನೆಲೆಯಲ್ಲಿ ಪುಸ್ತಕವನ್ನ ನಿಷೇಧಿಸಬೇಕೆಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ರಘುಮಾಚಯ್ಯ ಉಪಸ್ಥಿತರಿದ್ದರು.